ತುನಿಗೆ ಬುಜ್ಜಿ ಅನ್ನುವ ಒಬ್ಳು ಮಗಳಿದ್ಲು ಅವಳು ಸ್ಕೂಲಲ್ಲೇ ಓದ್ತಾ ಇದ್ಲು ಆದ್ರೆ ಇವಾಗ ಬೇಸಿಗೆ ಕಾಲ ಅನ್ನೋದ್ರಿಂದ ಸ್ಕೂಲಿಗೆ ಸುಮಾರು ದಿನ ರಜೆ ಕೊಟ್ಟಿದ್ರು ಅಮ್ಮ ಈ ರಜೆಯಲ್ಲಿ ನನ್ನನ್ನ ಎಲ್ಲಿಗಾದ್ರೂ ಕರ್ಕೊಂಡು ಹೋಗಮ್ಮ ನನಗೆ ಹೊಸ ಊರಿಗೆ ಹೊಸ ಪ್ರದೇಶ ನೋಡ್ಬೇಕಂತ ಆಸಕ್ತಿದೆ ಇದೆ ಬುಜ್ಜಿ ನಿನಗೆ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ ಸರಿ ಆದ್ರೆ ನಾನು ಕೆಲಸ ಮಾಡೋ ಜಾಗದಲ್ಲಿ ನನಗೂ ನನ್ನ ಯಜಮಾನರು ರಜೆ ಕೊಡ್ಬೇಕಲ್ವಾ ನನಗೆ ರಜೆ ಮೇಲೆ ನಿನ್ನ ಊರಿಗೆ ಕರ್ಕೊಂಡೋಗ್ತೀನಿ ಅಲ್ಲಿ ತನಕ ಇಲ್ಲೇ ಇದ್ದು ಗೆಳೆಯ ಜೊತೆ ಆಟಾಡ್ಕೊ ಹ್ಮ್ ಸರಿಯಮ್ಮ ಹಾಗೆ ಬುಜ್ಜಿಗುಬ್ಬಚ್ಚಿ ಅವಳ ಗೆಳತಿಯಾದ ಗಿಳಿ ಹತ್ತಿರ ಹೋಯ್ತು ಚಿಟ್ಟಿ ಏನ್ ಮಾಡ್ತಿದ್ಯಾ ನಾನು ಪೇಪರ್ ಬೋಟ್ ಮಾಡ್ತಾ ಇದ್ದೀನಿ ನಾವು ಮಳೆಗಾಲದಲ್ಲಿ ಅಲ್ವಾ ಈ ತರ ಪೇಪರ್ ಬೋಟ್ ಮಾಡಿ ನೀರಲ್ಲಿ ಬಿಡೋದು ಇವಾಗ ಮಳೆನೂ ಇಲ್ಲ ನೀರು ಇಲ್ಲ ಏನ್ ಮಾಡ್ತೀಯಾ ಇಲ್ಲೊಂದು ನದಿ ಇದೆ ಆ ನದಿಯಲ್ಲಿ ವರ್ಷ ಇಡಿ ನೀರಿರುತ್ತೆ ಓ ಹಾಗಾದ್ರೆ ನಾನ್ ಕೂಡ ಬರ್ತೀನಿ ಚಿಟ್ಟಿ ಇಬ್ರು ಹೋಗಿ ಆಟಾಡೋಣ ಆವಾಗ ಬುಜ್ಜಿಗುಬ್ಬಚ್ಚಿ ಚಿಟ್ಟಿಗಿಳಿ ಇಬ್ರು ಕೂಡ ನದಿ ಹತ್ರ ಹೋಗಿ ಪೇಪರ್ ಬೋಟ್ ಅನ್ನ ಮಾಡ್ತಾ ಇದ್ರು ಚಿಟ್ಟಿ ನಾವಿಬ್ರು ಆ ನಾವಿಬ್ರು ಒಂದು ಸ್ಪರ್ಧೆ ಇಟ್ಕೊಳ್ವಾ ಏನ್ ಬುಜ್ಜಿ ಅದು ಆ ನಾವಿಬ್ರು ಈ ಪೇಪರ್ ಬೋಟನ್ನ ನೀರಲ್ಲಿ ಬಿಟ್ಬಿಡ್ಬೇಕು ಯಾರ್ ಹಾಕಿದ ಬೋಟು ತುಂಬಾ ಮುಂದೆ ಹೋಗುತ್ತೆ ಅವರೇ ಗೆದ್ದೋರ್ತಾರ ಹ್ಮ್ ಇದಕ್ಕೇನಂತೀಯ ಆ ಇದು ಚೆನ್ನಾಗಿದೆ ಹಾಗೆ ಬುಜ್ಜಿಗುಬ್ಬಚ್ಚಿ ಚಿಟ್ಟಿಗಿಳಿ ಇಬ್ರು ಕೂಡ ಪೇಪರ್ ಬೋಟಲ್ಲಿ ಆಟಾಡ್ತಾ ಹೋಗ್ತಾ ಇದ್ರು ಪ್ರತಿದಿನ ಅವರಿಬ್ರು ಈ ರೀತಿ ಆಟಾಡ್ತಾ ಇರೋದನ್ನ ಬನ್ನು ಕಾಗೆ ನೋಡ್ತಾ ಇತ್ತು ಬನ್ನು ಕಾಗೆಗೂ ಜೊತೆ ಸೇರಿ ಈ ರೀತಿ ಆಡ್ಬೇಕು ಅನ್ನುವ ಆಸೆ ಇತ್ತು ಗುಬ್ಬಚ್ಚಿ ಗಿಳಿ ನೀವಿಬ್ರು ಏನ್ ಆಟ ಆಡ್ತಾ ಇದ್ದೀರಾ ನಾವು ನಾವು ಬೋಟ್ ರೇಸ್ ಇಡ್ತಿದೀವಿ ನಾನು ಕೂಡ ಆಟಾಡ್ಬೋದಾ ಆ ಆದ್ರೆ ನಿನ್ ಬೋಟ್ ಎಲ್ಲಿದೆ ಆ ನಾಳೆ ಬೆಳಿಗ್ಗೆ ನಾನು ಪೇಪರ್ ಬೋಟ್ ಮಾಡ್ಕೊಂಡು ಬಂದು ನಾನು ಗೆದ್ದು ತೋರಿಸ್ತೀನಿ ಓಹೋ ಇಷ್ಟ್ ಬೇಕಾ ಯಾಕೆ ಬಿಲ್ಡಪ್ ಕೊಡ್ತೀಯಾ ಗೆದ್ಮೇಲೆ ಕೊಡ್ಬೋದಲ್ವಾ ಹೇಗೂ ಗೆಲ್ಲೋದು ನಾನೇ ಅನ್ನೋದ್ರಿಂದಾನೇ ಈ ಥರ ಬಿಲ್ಡಪ್ ಕೊಡ್ತಿದ್ದೀನಿ ಹ್ಞೂ ನೋಡೋಣ ನೋಡೋಣ ಹಾಗೆ ಆ ದಿನ ಅದಿನ ಮೂಜನ ಹೋದ್ರು ಬೋಟ್ನ ಮಾಡಿ ಕೊಡ್ತೀಯ ನಾಳೆ ನದಿಯಲ್ಲಿ ಗೇಮ್ ಇದೆ ಹ್ಮ್ ಸರಿ ಬುಜಿ ಅವಾಗ ಟುನಿಗುಬ್ಬಚ್ಚಿ ಕೆಂಪು ಬಣ್ಣದ ಪೇಪರಲ್ಲಿ ಒಂದು ಬೋಟ್ನ ಮಾಡಿ ಕೊಟ್ಲು ಹಾಗೇನೆ ಬಣ್ಣಕ್ಕಾಗಿನೂ ತನ್ನ ತಾಯಿ ಹತ್ರ ಹೇಳಿ ಹಸಿರು ಬಣ್ಣದ ಪೇಪರಲ್ಲಿ ಬೋಟ್ ಮಾಡ್ಕೊಂಡ ಆಮೇಲೆ ಮರುದಿನ ಅವರಿಬ್ರು ಕೂಡ ಪಂದ್ಯಕ್ಕೆ ರೆಡಿಯಾದ್ರು ಗಾಳಿಯಲ್ಲಿ ಹಾರ್ಕೊಂಡೆ ನೀರಿನಲ್ಲಿ ಆ ಪೇಪರ್ ನ ಬಿಟ್ಟು ಹಿಂದ್ಗಡೆ ಹೋಗ್ತಾ ಇದ್ರು ಬಣ್ಣಕ್ಕಾಗಿ ಪೇಪರ್ ಬೋಟ್ ತುಂಬಾ ಸ್ಪೀಡಾಗಿ ಹೋಗ್ತಿತ್ತು ನೋಡು ನೋಡುಗಿರುವ ಪವರ್ ಸ್ವಲ್ಪ ಸಮಯದಲ್ಲಿ ಅಡ್ಡ ತಿರುಗಿ ಬಣ್ಣಕ್ಕಾಗಿಯ ಬೋಟ್ ನಿಂತೋಯ್ತು ಇತ್ತು ಆದ್ರೆ ಬುಜ್ಜಿ ಗುಬ್ಬಚ್ಚಿಯ ಬೋಟ್ ಮುಂದೆ ಹೋಗಿ ಗೆದ್ದು ಬಿಡ್ತು ಬನು ನೋಡ್ದ ನೀನ್ ಎಷ್ಟು ಬಿಲ್ಡಪ್ ಕೊಟ್ಟರು ಗೆದ್ದಿದ್ದೀವಾಗ ನಾನೇ ನನ್ನ ನೋಡಿ ವವಂತಿಯ ನಿನ್ ಮುಖನ ಒಡ್ದೋಗ್ಬಿಡ್ತೀನಿ ಹಾಗಂತ ಹೇಳಿ ಬುಜ್ಜಿ ಬುಜ್ಜಿಗುಬ್ಬಚ್ಚಿಯ ತಲೆ ಮೇಲೆ ಒಂದು ಕಲ್ಲನ್ನ ಎಸ್ದ ಪಾಪ ಮುಖದಲ್ಲಿ ಪೆಟ್ಟಾಗಿ ಅಲ್ಲಿಂದ ರಕ್ತ ಸುರಿತಿತ್ತು ಏಯ್ ನನ್ನನ್ನೇ ಕಲ್ಲಿಂದ ಹೊಡಿತೀಯಾ ಇರೋ ಮನೆಗೋಗಿ ನಮ್ಮಅಮ್ಮನ ಕರ್ಕೊಂಬಂದು ನಿನ್ ರೆಕ್ಕೆಗಳನ್ನ ಮುರ್ದಕಿ ಪಾಠ ಕಲ್ಸ್ಕೊಡ್ತೀನಿ ನಾನು ಬುಜ್ಜಿಗುಬ್ಬಚ್ಚಿಯ ಮಾತ್ ಕೇಳಿದ ಬನ್ನು ತುಂಬಾನೇ ಭಯ ಆಯ್ತು ಅಲ್ಲಿಂದ ಹೋಗಿ ಒಂದು ಗುಹೆಯೊಳಗಡೆ ಕೂತ್ಕೊಂಡ್ಬಿಡ್ತು ಮನೆಗೆ ಹೋಗಿ ಟುನಿಗುಬ್ಬಚ್ಚಿ ಹತ್ತಿರ ನಡೆದ ಎಲ್ಲ ವಿಷಯ ಹೇಳಿತು ಬುಜ್ಜಿ ಬನ್ನು ಕಾಗೆ ಏನೋ ಗೊತ್ತಿಲ್ಲದೆ ಹೊಡೆದಿರ್ತಾನೆ ಆದ್ರೆ ಅದಕ್ಕೋಸ್ಕರ ನೀನು ಪುನಃ ಹೊಡಿಬೇಕು ಅಂದ್ರೆ ಆಮೇಲೆ ಇಬ್ಬರು ಮಧ್ಯದಲ್ಲಿ ಒಂದು ದ್ವೇಷ ಮಾತ್ರ ಉಳಿದಿರುತ್ತೆ ಅದಕ್ಕೆ ಬದಲು ನೀನು ಅವನನ್ನ ಕ್ಷಮಿಸಿದ್ರೆ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗ್ತೀರಾ ಹ್ಮ್ ಅಮ್ಮ ಆದ್ರೆ ಪಾಪ ಬನ್ನು ಕಾಗೆ ಮಾತ್ರ ಬಯದಿಂದ ಗುಹೆಯೊಳಗಡೆನೆ ಇದ್ದ ಚಿಚುಕಾಗೆ ಕಾಗೆ ಬನ್ನು ಕಾಣಿಸ್ತಿಲ್ಲ ಅಂತ ಹುಡ್ಕೊಂಡು ಬರ್ತಾ ಇತ್ತು ಆದ್ರೆ ಎಷ್ಟೇ ಹುಡುಕಿದ್ರೂ ಬನ್ನು ಕಾಗೆ ಸಿಗ್ಲೇ ಇಲ್ಲ ಆವಾಗ ಲೂಸಿ ಪಾರಿವಾಳ ಚಿಚುನ ನೋಡಿ ಇಲ್ಲೇ ಬುಜ್ಜಿ ಜೊತೆ ಅವನ ಆಟಾಡ್ತಿದ್ದ ಅನ್ನೋದನ್ನ ಇನ್ಫಾರ್ಮೇಶನ್ ಕೊಟ್ಲು ಆವಾಗ ಗುಬ್ಬಚ್ಚಿನ ಹುಡ್ಕೊಂಡು ಅವರ ಮನೆಗೆ ಹೋಯ್ತು ಚಿಚು ಅಮ್ಮಾ ಬುಜ್ಜಿ ನನ್ನ ಮಗು ಬನ್ನೂ ಇನ್ನೂ ಯಾಕೋ ಮನೆಗೆ ಬಂದಿಲ್ಲ ನಿನ್ ಜೊತೆನೆ ಆಟಾಡ್ತಿದ್ಲಂತೆ ಅವಳು ಎಲ್ಲಿಹೋದ್ಲಮ್ಮ ಅಯ್ಯೋ ನನಗ್ ಗೊತ್ತಿಲ್ಲ ನನ್ನ ಹೊಡೆದ್ಲು ಅಂತ ನಮ್ಮಮ್ಮನ ಕರ್ಕೊಂಡು ಬರಕ್ಕೆ ನಾನು ಮನೆಗ್ ಬಂದ್ಬಿಟ್ಟೆ ಅಯ್ಯೋ ನನ್ನ ಮಗು ಎಲ್ಲಿಗೋಗಿರ್ಬೋದು ಅಯ್ಯೋ ನೀವು ಹೆದ್ರಬೇಡಿ ನಾವೆಲ್ಲರೂ ಹೋಗಿ ಬಣ್ಣಕ್ಕಾಗೇನೆ ಹುಡ್ಕೋಣ ಹಾಗಂತ ಎಲ್ಲರೂ ಎಲ್ರೂ ಬನ್ನಕಾಗೇನ ಬಣ್ಣಕ್ಕಾಗೇನ ಹೋಗ್ತಾ ಇದ್ರು ಆವಾಗ ಒಂದು ಗುಹೆಯೊಳಗಡೆ ಇದ್ದ ಬನ್ನಕಾಗೇನ ಅವ್ರು ನೋಡಿದ್ರು ಬನ್ನು ಇಲ್ಲೇನಪ್ಪ ಮಾಡ್ತಾ ಇದೀಯಾ ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ ಅಮ್ಮ ನಾನು ಬುಜ್ಜಿನ ಬೇಕು ಬೇಕು ಅಂತ ಹೊಡಿಲಿಲ್ಲಮ್ಮ ಏನೋ ಕೋಪದಲ್ಲಿ ಗೊತ್ತಿಲ್ಲದೆ ಹೊಡೆದ್ಬಿಟ್ರಮ್ಮ ನನ್ನನ್ನು ಹೊಡಿಬೇಡಮ್ಮ ನಿನ್ನ ಯಾರು ಹೊಡೆಯಲ್ಲ ಬನ್ನೋ ಆಟಾಡುವಾಗ ಇದೆಲ್ಲ ಸಾಧಾರಣ ಆದ್ರೆ ಇನ್ನೊಂದ್ಸಲ ಯಾರನ್ನೂ ಈ ರೀತಿ ಹೊಡಿಬಾರ್ದು ಸರಿನಾ ಹ್ಮ್ ಸರಿ ಆಂಟಿ ಹಾಗೆ ಆ ದಿನದಿಂದ ಬನ್ನಕ್ಕಾಗಿಯೇ ಬುಜ್ಜಿ ಗುಬ್ಬಚ್ಚಿ ಇಬ್ರು ಒಳ್ಳೆ ಗೆಳತಿಯರಾಗಿ ಸಂತೋಷವಾಗಿದ್ರು ಒಂದ್ ಕಾಲದಲ್ಲಿ ಒಂದು ಅಡವಿಯಲ್ಲಿ ಟುನಿ ಅನ್ನುವ ಗುಬ್ಬಚ್ಚಿ ಇತ್ತು ಟುನಿ ಗುಬ್ಬಚ್ಚಿಗೆ ಒಬ್ಬ ಮಗ ಇದ್ದ ಅವನ ಹೆಸರು ಸನ್ನಿ ಟುನಿ ಗುಬ್ಬಚ್ಚಿ ಚಿಕ್ಕ ತನ್ನ ಮಗನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಳು ಅಮ್ಮ ನಾನು ಅಂಗಡಿಗೆ ಬರ್ತೀನಿ ಇಷ್ಟು ಬೆಳಿಗ್ಗೆನೆ ಯಾಕೋ ಅಂಗಡಿಗೆ ಏನಾದರೂ ಬೇಕಾ ಇಲ್ಲಮ್ಮ ಸುಮ್ನೆ ವ್ಯಾಯಾಮ ಹಾಗೆ ಇರುತ್ತೆ ಅಲ್ವಾ ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ ನೀನೇನೋ ದಪ್ಪಾಗಿದ್ದೀಯಾ ವ್ಯಾಯಾಮ ಮಾಡೋದಕ್ಕೆ ಅದು ಹಾಗಲ್ಲಮ್ಮ ದಪ್ಪಾಗಿರೋರು ವ್ಯಾಯಾಮ ಮಾಡಬೇಕು ಅಂತ ಏನೂ ಇಲ್ಲ ವ್ಯಾಯಾಮ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ ಲೋ ಸುಮ್ಮನೆ ನನ್ನ ಹತ್ರ ಸುಳ್ಳು ಹೇಳಬೇಡ ಇವಾಗ ಏನಾಯ್ತು ಅಂತ ನೀನು ವ್ಯಾಯಾಮ ಮಾಡಿಕೊಟ್ಟಿದೀಯಾ ನಿನಗೆ ಅಂಗಡಿಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ಒಂದು ಗಾಡಿ ಕೊಡಿಸ್ತೀನಿ ಆಮೇಲೆ ಆ ಗಾಡಿಯಲ್ಲಿ ನೀನು ಅಂಗಡಿಗೆ ಹೋಗ್ಬೋದು ಹ್ಮ್ ಸರಿಯಮ್ಮ ನಾನು ಎಲ್ಲಿಗೂ ಹೋಗಲ್ಲ ಹ್ಮ್ ಸರಿ ಸರಿ ಬಿಸಿ ಬಿಸಿಯಾಗಿ ತಿಂಡಿ ಮಾಡ್ತೀನಿ ಬಂದು ತಿನ್ನು ಬಾ ತಾಯಿ ಹೇಳಿದ ಹಾಗೆ ಟಿಫನ್ ತಿಂದು ಆಮೇಲೆ ಸನ್ನಿ ಅಲ್ಲಿಂದ ಹೊರಗಡೆ ಹೋಯ್ತು ಆಗ್ಲೇ ಲೂಸಿ ಪಾರಿವಾಳ ಸನ್ನಿಗೋಸ್ಕರ ಕಾಯ್ತಾ ಇತ್ತು ಏನ್ ಸನ್ನಿ ಎಷ್ಟೊತ್ತಿಂದ ನಿನಗೋಸ್ಕರ ಕಾಯ್ತಾ ಇದ್ದೀನಿ ಗೊತ್ತಾ ಯಾಕಿಷ್ಟು ಲೇಟ್ ಆಯ್ತು ನಾನು ಬೆಳಿಗ್ಗೆನೇ ನಿನ್ನ ಹತ್ರ ಮಾತಾಡಬೇಕು ಅಂತ ಹೊರಟೆ ಲುಸಿ ನಮ್ಮ ಅಮ್ಮ ನನ್ನನ್ನು ತಡೆದ್ರು ಹ್ಞೂ ನಮ್ಮ ಮನೇಲಿ ನನಗೆ ಬೇರೆ ಹುಡುಗ ನೋಡ್ತಾ ಇದ್ದಾರೆ ಸನ್ನಿ ನೀನೇ ಬೇಗ ಏನಾದರೂ ಮಾಡಿಕೊಂಡು ನನ್ನನ್ನು ಹೇಗಾದರೂ ಮದುವೆ ಮಾಡ್ಕೊ ಲೂಸಿ ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ ಮದುವೆ ಆಗಿ ನಿನ್ನನ್ನ ಮನೆ ಕರ್ಕೊಂಡು ಹೋದರೆ ನಮ್ಮಿಬ್ಬರನ್ನು ಯಾರಿಂದನೇ ಬೇರೆ ಮಾಡೋಕ್ಕಾಗಲ್ಲ ಹ್ಞೂ ಆದರೆ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದೆ ನನ್ನ ಜವಾಬ್ದಾರಿ ಹ್ಞೂ ನಿನ್ನ ಮೇಲೆ ನಂಬಿಕೆಯಲ್ಲಿ ನಾನು ಒಪ್ಕೊಳ್ತೀನಿ ಹಾಗೆ ಸನ್ನಿ ಗುಬ್ಬಚ್ಚಿ ಲೂಸಿ ಪಾರಿವಾಳ ಒಂದು ಒಳ್ಳೆ ದಿನ ನೋಡಿ ಇಬ್ರು ಮದುವೆ ಮಾಡ್ಕೊಂಡ್ರು ಆಮೇಲೆ ಸನ್ನಿ ಲೂಸಿ ಪಾರಿವಾಳನ ಕರ್ಕೊಂಡು ಮನೆಗೆ ಬಂದ ಅಮ್ಮ ನಾನು ಲೂಸಿ ಪಾರಿವಾಳ ಇಬ್ರು ಸುಮಾರು ದಿನದಿಂದ ಪ್ರೀತಿಸ್ತಾ ಇದ್ದೀವಿ ನೀವು ಏನು ಹೇಳ್ತೀರೋ ಅಂತ ಹೆದರ್ಕೊಂಡು ಮದುವೆ ಮಾಡ್ದೆ ಅಮ್ಮ ಯಾಕೋ ಅಷ್ಟ್ ಭಯ ನನ್ನ ಹತ್ರ ಹೇಳಿದ್ರೆ ನಾನೇ ನಿಮ್ಮಿಬ್ರಿಗೆ ಮದುವೆ ಮಾಡಿ ಇಡ್ತಿದ್ದೆ ಅಲ್ವಾ ಅಮ್ಮ ನೀನು ಹೀಗೆ ಹೇಳ್ತೀಯ ಅಂತ ನಾನು ಅದ್ಕೊಂಡಿರ್ಲಿಲ್ಲ ನಮ್ಮನ್ನ ಆಶೀರ್ವಾದ ಮಾಡಮ್ಮ ಆಮೇಲೆ ಟುನಿ ಗುಬ್ಬಚ್ಚಿ ಮಗ ಸೊಸೆನ ಆಶೀರ್ವಾದ ಮಾಡಿ ಮನೆಯೊಳಗಡೆ ಕರ್ಕೊಂಡು ಹೋದ್ಲು ಲೂಸಿ ಪಾರಿವಾಳ ಟುನಿಗೆ ಎಲ್ಲ ಕೆಲಸದಲ್ಲೂ ಎಲ್ಲ ಸಹಾಯನೂ ಮಾಡ್ತಿದ್ಲೋ ಸೊಸೆ ಮಾಡೋ ಕೆಲಸಗಳನ್ನ ನೋಡಿ ಟುನಿಗುಬ್ಬಚ್ಚಿ ಕೂಡ ತುಂಬಾ ಸಂತೋಷಪಟ್ಲವ್ ಒಂದಿನ ಟುನಿ ಗುಬ್ಬಚ್ಚಿ ಬೆಳಕೇನೆ ಎದ್ದು ಗುಲಾಬ್ ಜಾಮೂನ್ ಮಾಡಿ ಸನ್ನಿ ಗುಬ್ಬಚ್ಚಿಗೂ ಲೂಸಿ ಪಾರಿವಾಳಕ್ಕೂ ಕೊಟ್ಟಿತವ್ ಸನ್ನಿ ಇಷ್ಟು ಬೆಳಗ್ಗೆ ಬೆಳಿಗ್ಗೆ ನೀನು ಸ್ವೀಟ್ ತಿಂದ್ರೆ ನಿನ್ನ ಆರೋಗ್ಯ ಏನಾಗುತ್ತೆ ಹೇಳು ನಾನಿನಗೋಸ್ಕರ ದೋಸೆ ಮಾಡಿಟ್ಟಿದ್ದೀನಿ ಬಾ ಬಂತಿನ್ನು ಯಾಕಮ್ಮ ಸೊಸೆ ಹಾಗೆ ಹೇಳ್ತೀಯಾ ನಿಮಗೋಸ್ಕರ ನಾನು ಕಷ್ಟಪಟ್ಟು ಮಾಡಿದ್ದೀನಿ ಅದು ಅಲ್ಲದೆ ಇವನಿಗೆ ಗುಲಾಬ್ ಜಾಮೂನ್ ಅಂದರೆ ತುಂಬಾ ಇಷ್ಟ ಅತ್ತೆ ನೀವು ಕಷ್ಟಪಟ್ಟು ಮಾಡಿದಿರಾ ಸರಿ ಆದರೆ ಬೆಳಿಗ್ಗೆನೆ ಈ ಥರ ಸ್ವೀಟ್ಸ್ ಎಲ್ಲ ತಿನ್ಬಾರ್ದು ನೀವು ಕೂಡ ತಿನ್ಬೇಡಿ ನಾನು ದೋಸೆ ಹಾಕ್ತೀನಿ ಬನ್ನಿ ತಿನ್ನಿ ಹಾಗೆ ಕೆಲವು ದಿನಗಳ ನಂತರ ತುನಿ ಗುಬ್ಬಚ್ಚಿ ಸನ್ನಿ ಗುಬ್ಬಚ್ಚಿಗೆ ಹೊಸ ಬಟ್ಟೆನ ತಗೊಂಡು ಬಂದು ಕೊಟ್ಟಿತು ಅತ್ತೆ ಇವಾಗ ಸನ್ನಿಗೆ ಹೊಸ ಬಟ್ಟೆ ಯಾಕೆ ಈಗಾಗಲೇ ಮನೆಯಲ್ಲಿ ಯೂಸ್ ಮಾಡದೇ ಇರೋ ಬಟ್ಟೆಗಳು ಸುಮಾರು ಇದೆ ಅಲ್ವಾ ಹೌದಮ್ಮ ಹಣ ವೇಸ್ಟೇ ಅಲ್ವಾ ಈಗ ಯಾಕೆ ನೀನ್ ಬಟ್ಟೆ ತಗೊಂಬಂದೆ ಆವಾಗ ಟುನಿ ಅಲ್ಲಿಂದ ರೂಮ್ ಒಳಗಡೆ ಹೋದ್ಲು ಅವಳ ಮನಸ್ಸಲ್ಲಿ ಹ್ಞೂ ಮದ್ವೆಗಿಂತ ಮುಂಚೆ ನನ್ನ ಮಗ ನಾನು ಏನೇ ಹೇಳಿದ್ರು ಅದನ್ನ ಕೇಳ್ತಾ ಇದ್ದ ಆದ್ರೆ ಮದ್ವೆ ಆದ್ಮೇಲೆ ನಾನು ಏನು ಹೇಳಿದ್ರು ಅವನು ಕೇಳಿಸ್ಕೊಳ್ತಾನೇ ಇಲ್ಲ ಇದನ್ನ ಹೀಗೇನೆ ಬಿಟ್ಟರೆ ಅವಳು ನನ್ನ ಮಗನ ನನ್ನಿಂದ ದೂರ ಮಾಡ್ತಾಳೆ ಹ್ಞೂ ಹ್ಞೂ ಅದಕ್ಕಂತೂ ನಾವು ಅವಕಾಶ ಕೊಡಲೇಬಾರ್ದು ಏನಾದರೂ ಒಂದು ಮಾಡಲೇಬೇಕು ಹಾಗೆ ಟುನಿಗುಬ್ಬಚ್ಚಿ ಒಂದು ಪ್ಲಾನ್ ಹಾಕಿತ್ತು ಸನ್ನಿ ಗುಬ್ಬಚ್ಚಿನ ಏನಾದರೂ ಹೇಳಿ ಮನೆಯಿಂದ ದೂರ ಕಳಿಸಿ ಆಮೇಲೆ ಲೂಸಿ ಪಾರಿವಾಳಕ್ಕೆ ಪಾಠ ಹೇಳಿಕೊಡ್ಬೇಕು ಅಂತ ಅಂದ್ಕೊಂಡ್ಳು ಸನ್ನಿ ನನಗೆ ಆರೋಗ್ಯ ಸರಿಯಿಲ್ಲ ಕಣೋ ತಲೆ ನೋವಾಗ್ತಾ ಇದೆ ಮೈಕೈಯೆಲ್ಲ ತುಂಬ ನೋವಾಗ್ತಾ ಇದೆ ಮೆಡಿಕಲ್ ಶಾಪ್ಗೆ ಹೋಗಿ ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಂಡು ಹಾಂ ಸರಿಯಮ್ಮ ಈವಾಗಲೇ ತಗೊಂಡ್ಬಂದೆ ಬಂದೆ ಹಾಗೆ ಸನ್ನಿ ಗುಬ್ಬಚ್ಚಿ ಅಲ್ಲಿಂದ ಮೆಡಿಕಲ್ ಶಾಪ್ಗೆ ಹೋದ ಅತ್ತೆ ನಾನು ನಿಮ್ಮತ್ತೆ ಹೇಳ್ತಾ ಇದ್ದೆ ಅಲ್ವಾ ವ್ಯಾಯಾಮ ಮಾಡ್ಬೇಕು ಸ್ವೀಟ್ ಸುಮ್ಮನೆ ತಿನ್ಬಾರ್ದು ಅಂತ ಆದರೆ ನನ್ನ ಮಾತು ನೀವು ಕೇಳಿಲ್ಲ ಇವಾಗ ನೋಡಿ ನಿಮ್ಮ ಆರೋಗ್ಯ ಹೇಗೆ ಹಾಳಾಗೋಗಿದೆ ಅಂತ ಹ್ಞೂ ನನ್ನ ಆರೋಗ್ಯಕ್ಕೆ ಏನೂ ಆಗ್ಲಿಲ್ಲಮ್ಮ ಸೊಸೆ ನಿನಗೆ ಪಾಠ ಹೇಳಿಕೊಡ್ಬೇಕು ಅಂತನೇ ನನ್ನ ಮಗನ ಹೊರಗಡೆ ಕಳಿಸ್ದೆ ಎಷ್ಟು ಬೇಗ ನನ್ನ ಮಗನ ಬದಲಾಯಿಸ್ಬಿಟ್ಟೆ ನೀನು ಒಂದು ನಿಮಿಷ ತಡಿ ನಾನಿವಾಗ ಮಾಡ್ತೀನಿ ಅಂತ ನೋಡು ನಿನಗೆ ಬುದ್ಧಿ ಬರ್ಬೇಕಲ್ವಾ ಹಾಗಂತ ಹೇಳಿ ಕೋಪದಿಂದ ಟುನಿಗುಬ್ಬಚ್ಚಿ ಲೂಸಿ ಪಾರಿವಾಳದ ಕೈಗಳನ್ನ ಮರದಲ್ಲಿಟ್ಟು ಮೊಳೆ ಹೊಡೆದು ಅದನ್ನ ಅಲ್ಲೇ ಫಿಕ್ಸ್ ಮಾಡದ್ಲು ಹಾಗೆ ಟುನಿಗುಬ್ಬಚ್ಚಿ ಸ್ವಲ್ಪ ಕೂಡ ಕನಿಕರ ತೋರ್ಸದೆ ಯಾವಾಗ್ಲೂ ಲೂಸಿ ಪಾರಿವಾಳನ ಹಿಂಸಿಸ್ತಾ ಇದ್ಲೋ